ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯಾ ಶೆಟ್ಟಿ ನಾನು ಕೆ ಇ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದೇನೆ ನಾನಿವತ್ತು ನಿಮಗೆ ಡೆಸರ್ಟ್ ಅಂತಂದರೆ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ನಿರ್ದೇಶನಾಲಯದ ಬಗ್ಗೆ ತಿಳಿಸ್ಕೊಡ್ತೇನೆ ಡೆಸರ್ಟ್ನ ಪರಿಚಯ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಡೆಸರ್ಟ್ ಯಾವ ರೀತಿಯಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತದೆ ಮತ್ತು ಡೆಸರ್ಟ್ ಯಾವ್ಯಾವ ರೀತಿಯ ಅಂಗಸಂಸ್ಥೆಗಳನ್ನು ಹೊಂದಿದೆ ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹತ್ತೊಂಬತ್ತು ನೂರ ಪ್ರತಿಯೊಂದು ರಾಜ್ಯದಲ್ಲಿಯೂ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂಬ ನಿರ್ಣಯವನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಕೈಗೊಂಡಿತು ಕರ್ನಾಟಕ ರಾಜ್ಯದ ಶಿಕ್ಷಣ ಸಂಶೋಧನಾ ತರಬೇತಿ ಸಂಸ್ಥೆಯು ತನ್ನ ಶಾಖೆಯನ್ನು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಿತು ಈ ಸಂಸ್ಥೆಯು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಗೊಳಿಸಲು ಶಿಕ್ಷಣ ಶಾಲಾ ನಿರೀಕ್ಷಕರ ಸಹಾಯವನ್ನು ಪಡೆಯುತ್ತದೆ ಈಗ ನಾವು ಡೆಸರ್ಟ್ನ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರಾಥಮಿಕ ಶಿಕ್ಷಣದ ತಾಲೂಕು ನಿರೀಕ್ಷಣಾಧಿಕಾರಿಗಳು ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆಗಳಿಗೆ ನೇಮಕವಾಗುವ ಶಿಕ್ಷಕರಿಗೂ ತರಬೇತಿಯನ್ನು ಒದಗಿಸುವುದು ಎರಡನೆಯದಾಗಿ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಶಿಕ್ಷಕರಿಗೆ ಅವರ ಐದು ವರ್ಷಗಳ ಅನುಭವದ ಮಿತಿಯಲ್ಲಿ ಸೇವಾವಧಿ ಶಿಕ್ಷಣವನ್ನು ಒದಗಿಸುವುದು ಮೂರನೆಯದಾಗಿ ಪಠ್ಯಪುಸ್ತಕಗಳನ್ನು ರಚಿಸುವಲ್ಲಿ ಸಹಾಯ ಒದಗಿಸುವುದು ನಾಲ್ಕನೆಯದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವಾ ವಿಸ್ತರಣಾ ಇಲಾಖೆಗಳನ್ನು ಸ್ಥಾಪಿಸುವುದು ಐದನೆಯದಾಗಿ ಶಾಲಾ ಶಿಕ್ಷಣಕ್ಕೆ ಸೇರಿದ ಸಂಶೋಧನೆಯನ್ನು ಸಿಬ್ಬಂದಿ ವರ್ಗದವರು ಕೈಗೊಳ್ಳುವುದು ಕೊನೆಯದಾಗಿ ಶಿಕ್ಷಣ ಕಾರ್ಯಗಳನ್ನು ಆಗಿಂದಾಗ್ಗೆ ಮೌಲ್ಯೀಕರಿಸುವುದು ಇವು ಡೆಸರ್ಟ್ನ ಕಾರ್ಯಗಳಾಗಿವೆ ಈಗ ನಾವು ಡೆಸರ್ಟ್ನ ಅಂಗಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಡೆಸರ್ಟ್ ಸಾಮಾನ್ಯವಾಗಿ ಏಳು ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಮೊದಲನೆಯದಾಗಿ ರಾಜ್ಯ ಶಿಕ್ಷಣ ಸಂಸ್ಥೆ ರಾಜ್ಯ ಶಿಕ್ಷಣ ಸಂಸ್ಥೆಯ ಪ್ರಮುಖ ಉದ್ದೇಶ ಶಿಕ್ಷಣವನ್ನು ಸುಧಾರಿಸುವುದಾಗಿದೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಇದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಸಾಮಾನ್ಯವಾಗಿ ರಾಜ್ಯ ಶಿಕ್ಷಣ ಸಂಸ್ಥೆಯ ಪ್ರಮುಖ ಕಾರ್ಯಗಳೆಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೇಲ್ವಿಚಾರಣೆಯನ್ನು ಮಾಡುವುದು ಹಾಗೂ ಹೊಸದಾಗಿ ನೇಮಕಗೊಂಡ ಶಿಕ್ಷಕರಿಗೆ ಸೇವಾವಧಿ ತರಬೇತಿಯನ್ನು ನೀಡುವುದಾಗಿದೆ ಎರಡನೆಯದಾಗಿ ರಾಜ್ಯ ವಿಜ್ಞಾನ ಘಟಕ ರಾಜ್ಯ ವಿಜ್ಞಾನ ಘಟಕವು ರಾಜ್ಯದ ವಿಜ್ಞಾನದ ವಿಷಯಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸ್ಥಾಪನೆಗೊಂಡಿದೆ ಇದರ ಪ್ರಮುಖ ಉದ್ದೇಶವೇನೆಂದರೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಹಂತದ ವಿಜ್ಞಾನ ಬೋಧನೆ ಸುಧಾರಣೆ ಹಾಗೂ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವುದಾಗಿದೆ ಈ ಘಟಕವು ವಿಜ್ಞಾನ ಪ್ರದರ್ಶನಗಳನ್ನು ಮತ್ತು ವಿಜ್ಞಾನ ಗೋಷ್ಠಿಗಳಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮೂರನೆಯದಾಗಿ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕ ಈ ಘಟಕವನ್ನು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಈ ಘಟಕದ ಪ್ರಮುಖ ಕಾರ್ಯವೆಂದರೆ ಮಾಧ್ಯಮಿಕ ಶಾಲಾ ಶಿಕ್ಷಕರಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನದ ತರಬೇತಿ ನೀಡುವುದು ಪ್ರೌಢಶಾಲಾ ಮಕ್ಕಳ ಸಲುವಾಗಿ ಮತ್ತು ಅವರ ವೃತ್ತಿಯ ಆಯ್ಕೆಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಮಾಡುವುದು ಕರಿಯರ್ಡೆ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಈ ಘಟಕಕ್ಕೆ ಸಂಬಂಧಿಸಿದೆ ನಾಲ್ಕನೆಯದಾಗಿ ರಾಜ್ಯ ಪಠ್ಯಪುಸ್ತಕ ಘಟಕ ರಾಜ್ಯದ ಶಾಲಾ ಪಠ್ಯಪುಸ್ತಕಗಳ ಮುದ್ರಣದ ಸಮಸ್ತ ಜವಾಬ್ದಾರಿ ಈ ಘಟಕಕ್ಕೆ ಸಂಬಂಧಿಸಿದೆ ಈ ಘಟಕದಲ್ಲಿ ಒಬ್ಬ ನಿರ್ದೇಶಕರು ಒಬ್ಬ ಉಪನಿರ್ದೇಶಕರು ಹಾಗೂ ಒಬ್ಬ ಸಹಾಯಕ ನಿರ್ದೇಶಕರು ಇರುತ್ತಾರೆ ಪಠ್ಯಪುಸ್ತಕಗಳನ್ನು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವ ಜವಾಬ್ದಾರಿ ಈ ಘಟಕದ್ದಾಗಿದೆ ಐದನೆಯದಾಗಿ ಶೈಕ್ಷಣಿಕ ತಂತ್ರಜ್ಞಾನ ವಿಭಾಗ ಶಿಕ್ಷಣದಲ್ಲಿ ತಾಂತ್ರಿಕತೆಯ ಅಳವಡಿಕೆಯೇ ಶೈಕ್ಷಣಿಕ ತಂತ್ರಜ್ಞಾನವಾಗಿದೆ ಶಿಕ್ಷಣವನ್ನು ತಂತ್ರಜ್ಞಾನದ ಸಹಾಯದಿಂದ ಇನ್ನೂ ಪರಿಣಾಮಕಾರಿಗೊಳಿಸಲು ಶೈಕ್ಷಣಿಕ ತಂತ್ರಜ್ಞಾನ ವಿಭಾಗವು ಅಸ್ತಿತ್ವಕ್ಕೆ ತರಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸ್ಥಾಪಿತವಾದ ಈ ವಿಭಾಗವು ಸಮೂಹ ಬೋಧನೆ ಮತ್ತು ಮಾರ್ಗದರ್ಶನಕ್ಕೆ ಶೈಕ್ಷಣಿಕ ತಂತ್ರಜ್ಞಾನವನ್ನು ಬಳಸುವ ಉದ್ದೇಶವನ್ನು ಹೊಂದಿದೆ ಅಲ್ಲದೆ ತಂತ್ರಜ್ಞಾನ ಮಾಧ್ಯಮಗಳ ಬಗ್ಗೆ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡುವುದು ಶಾಲೆಗಳಿಗೆ ಬೋಧನಾ ಸಾಮಗ್ರಿಗಳನ್ನು ಪೂರೈಸುವುದು ಹಾಗೂ ಶಾಲೆಗಳಲ್ಲಿ ಬಹು ಮಾಧ್ಯಮಗಳ ಬಳಕೆಗೆ ಅವಕಾಶ ಮಾಡಿಕೊಡುವುದು ಈ ವಿಭಾಗದ ಪ್ರಮುಖ ಕಾರ್ಯವಾಗಿದೆ ಆರನೆಯದಾಗಿ ದ್ರಕ್ ಶ್ರವಣೋಪಕರಣ ಶಿಕ್ಷಣ ವಿಭಾಗ ಹೆಸರೇ ಸೂಚಿಸುವಂತೆ ಶಾಲಾ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಗೊಳಿಸುವ ನಿಟ್ಟಿನಲ್ಲಿ ಅಪೇಕ್ಷಿತ ದೃಕ್ ಶ್ರವಣೋಪಕರಣಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಈ ವಿಭಾಗದ್ದಾಗಿದೆ ಏಳನೆಯದಾಗಿ ರಾಜ್ಯ ಮೌಲ್ಯಮಾಪನ ಘಟಕ ಮೌಲ್ಯಮಾಪನಗಳಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸ ಮಾಡುವ ಘಟಕ ಇದಾಗಿದೆ ಈ ಘಟಕವು ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಮುಖ್ಯಾಧ್ಯಾಪಕರಿಗೆ ಮೌಲ್ಯಮಾಪನ ಕಾರ್ಯದಲ್ಲಿ ತರಬೇತಿ ನೀಡುತ್ತದೆ ಅಲ್ಲದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಗೊಳಿಸುವುದು ಶಿಕ್ಷಕರಿಗೆ ಸರಿಯಾದ ಸಮಯದಲ್ಲಿ ಮೌಲ್ಯಮಾಪನ ಕುರಿತು ಸೂಕ್ತ ಮಾಹಿತಿಗಳನ್ನು ಪೂರೈಸುವುದು ಈ ಘಟಕದ ಕಾರ್ಯವಾಗಿದೆ ಉಪಸಂಹಾರ ಡೆಸರ್ಟ್ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಉನ್ನತ ಶಿಕ್ಷಣದ ಶೈಕ್ಷಣಿಕ ಆಡಳಿತವನ್ನು ಉತ್ತಮಗೊಳಿಸುವ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಿದೆ ಒಂದು ಉಪಯುಕ್ತವಾದ ನಿರ್ದೇಶಕ ನಿರ್ದೇಶನಾಲಯ ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್